ಇಲ್ಲಿ ಎರಡಿದೆ, ಒಂದು ಹೊತ್ಕೊಂಬಂದಿರೋದು, ಇನ್ನೊಂದು ಇಲ್ಲಿರೋದು. ಹೊತ್ಕೊಂಬಂದಿರೋದೇನು? ನೀವು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮಗಳು, ಪುಣ್ಯಕರ್ಮಗಳು, ಎಟ್ಟೆಟ್ಟು ಆಸೆಗಳು ನೆರವೇರದೆ ಸತ್ತೋಗ್ಬಿಡ್ತೀವಿ. ನೀವು ಅಂತಲ್ಲ, ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಮಾಡಬೇಕು ಅಂತ ಮಾಡೋಕ್ಕೆ ಹೋಗಿ ಅದು ಪಾಪ ಆಗುತ್ತೆ ಅಥವಾ ಪುಣ್ಯ ಆಗುತ್ತೆ ಅಥವಾ ನಾವು ನೆನೆಸಿದ್ದು ನಡೆಯೋದೇ ಇಲ್ಲ, ಪ್ರಾಣ ಹೊರಟೋಗುತ್ತೆ. ನನ್ನ ಮುಂದೆ ಯಾಕೆ ಬಂದು ಕೂತಿದ್ದೀರ ನೀವು? ತಲೆ ಗುಂಡಕ್ಕೆ ಬಳಸ್ಕೊಂಡು, ಹಣೆಯಲ್ಲಿ ಒಂದು ಗುಂಡಕ್ಕೆ ಒಂದು ಮುಟ್ಟಿಟ್ಕೊಂಡು, ಏನೋ ಒಂದು ಓಂ ಅಂತ ಒಂದು ಇದಕ್ಕಿಂತ ಕೂತಿದ್ದಾನ ಯಪ್ಪ ಅವನ ನೋಡೋಣ ಅದಕ್ಕೆ ಬಂದು ಕೂತಿದ್ದೀರಿ ನೀವು? ಇಲ್ಲ. ಅಥವಾ ಸಿಕ್ಕಾಪಟ್ಟೆ ಟೈಮ್ ಇದೆಯಾ ನಿಮಗೆ ನನ್ನ ಮುಂದೆ ಕೂತ್ಕೊಂಡು ನಾನು ಮಾತು ಕೇಳೋಕ್ಕೆ? ಸಿಕ್ಕಾಪಟ್ಟೆ ಬ್ಲೇಡ್ ಆಗ್ತೀನಿ ನಾನು. ಆಸೆ, ನಿಮ್ಮ ಮನಸ್ಸಿನ ಆಸೆಯನ್ನು ನೆರವೇರಿಸೋದಕ್ಕೆ ನನ್ನಿಂದ ಏನಾದ್ರು ಸಿಗುತ್ತಾ ಅಂತ ಕೇಳಕ್ಕೆ ಕೂತಿದ್ದೀರ. ಆಸೆಯೇ ಮೂಲ, ಆಧ್ಯಾತ್ಮ ಬೇರೆ, ಆಸೆಯೇ ದುಃಖಕ್ಕೆ ಕಾರಣ, ಅದು ಬೇರೆ. ಆಸೆ ಪಡೆದೇ ಇದ್ದರೆ ಯಾವುದು ಪಡೆಯೋಕ್ಕಾಗಲ್ಲ. ಪ್ರತಿಯೊಬ್ಬ ಜೀವನ ಮಾಡಬೇಕು ಅಂದರೆ ಆಸೆ ಪಡಬೇಕು. ನೀವು ಪಡೋ ಆಸೆ ಸರಿಯಾ ತಪ್ಪ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ನೀವು ಏನು ಆಸೆ ಪಡ್ತೀರಾ, ದಿನನಿತ್ಯ ಒಂದೇ ಆಸೆಯನ್ನು ಪಡಿತಾ ಇರಬೇಕು. ಲೋಕ ಬಣ್ಣ ಬಣ್ಣ ಬಣ್ಣವಾಗಿದ್ದ ಭಗವಂತ ಸೃಷ್ಟಿ ಮಾಡಿರೋದು ಬಣ್ಣ ಬಣ್ಣ. ಮದುವೆ ಮಾಡ್ಕೋಬೇಕು ಅಂದರೆ 10 ಹುಡುಗಿನ ನೋಡ್ತೀವಿ, ಒಬ್ಬಳಿಗೆ ತಾಳಿ ಕಟ್ತೀವಿ. ತಾಳಿ ಕಟ್ಟಿದ ಮೇಲೆ ಒಂದು ವರ್ಷ ಆದ ಮೇಲೆ ಎದುರುಗಡೆ ಮನೆ ಹೆಂಗಸನ್ನು ನೋಡ್ತೀವಿ, ಅಯ್ಯಯ್ಯೋ ಗೊತ್ತಿಲ್ಲದೆ ಇವಳು ಇವಳು ಕತ್ತಿಗೆ ತಾಳಿ ಕಟ್ಟಿದೆ ಇಲ್ಲ, ಎಷ್ಟು ಚೆನ್ನಾಗಿದ್ದಾಳೆ ಹೆಂಗಸು, ಹೋಗಕ್ಕೆ ಸಾಧ್ಯ ಹೇಳತ್ರಿ? ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಬೇಕಾಡು ಜನ ಸಿಗ್ತಾರೆ, ಎಲ್ಲರೂ ಎಲ್ಲರ ಮೇಲೂ ಆಸೆ ಬರುತ್ತೆ. ಪಡ್ಕೊಳಕ್ಕೆ ಸಾಧ್ಯವೇ? ಅಥವಾ ಹೆಂಡತಿನ ಬದಲಾಕ್ಕೆ ಸಾಧ್ಯವೇ? ಅಥವಾ ಹೆಂಡತಿನ ಡೈವರ್ಸ್ ಮಾಡೋಕ್ಕೆ ಸಾಧ್ಯವೇ? ಹಾಗೆ ನೀವು ಏನು ಆಸೆ ಪಡ್ತೀರಾ ಆ ಆಸೆಯನ್ನು ನಿರಂತರವಾಗಿ ಪಡಿಬೇಕು. ಬಣ್ಣ ಬಣ್ಣಕ್ಕೆ ಚೇಂಜ್ ಆಗ್ತಾ ಇದೆ ಲೋಕ, ಪ್ರತಿ ಸತಿ ಬಣ್ಣ ಚೇಂಜ್ ಆದಾಗ ನಿಮ್ಮ ಮನಸ್ಸನ್ನು ನೀವು ಬದಲಾವಣೆ ಮಾಡ್ಕೋಬಾರದು. ಇದು ಒಂದು ಹೋರಾಟ. ಹೇಗೆ ಇಷ್ಟ ಇಲ್ಲದೆ ಇರೋ ಹೆಂಡತಿ ಜೊತೆಗೆ ನಾವು ಹೋರಾಡಿ ಜೀವನ ಕಳಿತೀವಿ, ಹಾಗೆ ಆಸೆಗಳು ಕೂಡ ಹಾಗೆ ಪಡೆಯೋ ತನಕ ಆಸೆಯನ್ನು ಬದಲಾಯಿಸಬಾರದು. ನಿಮ್ಮ ವೈಬ್ರೇಷನ್ ಬದಲಾವಣೆ ಆಗಬಾರದು, ಒಂದೇ ವೈಬ್ರೇಷನ್ ಇರಬೇಕು. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್. ಸೊ ನೀವೇನು ಆಸೆ ಪಡುತ್ತೀರಾ ಆ ಆಸೆ ನೆರವೇರೋ ತನಕ. ಥಾಮಸ್ ಆಲ್ವಾ ಎಡಿಸನ್ 9999 ಸತಿ ಬಿದ್ದ, ಅಂದರೆ ಕಳಗಿ ಬಿದ್ದಿಲ್ಲ, ಅವನಿಗೆ ಬಲ್ಬ್ ಕಂಡುಹಿಡಿಯೋಕ್ಕಾಗಲಿಲ್ಲ. ದಿನಾ ಬಲ್ಬ್ ಟ್ರೈ ಮಾಡೋದು ಬಲ್ಬ್ ಉರಿಯಲ್ಲ, ಬಲ್ಬ್ ಟ್ರೈ ಮಾಡೋದು ಉರಿಯತ್ತೆ ಆಫ್ ಆಗತ್ತೆ, ಏನೋ ಪ್ರಾಬ್ಲಮ್ ಬೆಳಿಲ್ಲ. ಬಲ್ಬನ್ನು ನಿರಂತರವಾಗಿ ಉರಿಯೋ ಹಾಗೆ ಮಾಡೋ ತನಕ ಅವನ ಪ್ರಯತ್ನವನ್ನು ಅವನು ಬೀಳಿಲ್ಲ. ತೆಂಡೂಲ್ಕರ್ ಸೆಂಚುರಿ 88 10 ಸತಿ ಔಟು, 92 20 ಸತಿ ಔಟು. ನಾವಾದರೆ ಅಯ್ಯೋ ಬಿಡ, 8 ಸತಿ ಹೊಡೆಯೋದು 88 92, ಸೆಂಚುರಿಯೇ ಬರ್ತಾ ಇಲ್ವಲ್ಲ, ಬೀಳಿಲ್ಲ. ಈಗ ವಿರಾಟ್ ಕೊಹ್ಲಿ ಪ್ರಯತ್ನ ಮಾಡ್ತಿದ್ದಾನೆ ನೋಡಿ. ಸೊ ನಿಮ್ಮ ಪ್ರಯತ್ನಕ್ಕೆ ಯಾವಾಗಲೂ ಬೆಲೆ ಉಂಟು. ಆದರೆ ಸಾಧಾರಣ ಮನುಷ್ಯರು ಪ್ರಯತ್ನವನ್ನು ಬಿಟ್ಬಿಡ್ತಾರೆ ಮಧ್ಯದಲ್ಲಿ. ಪರ್ಸಿಸ್ಟೆಂಟ್ ಎಫರ್ಟ್ ಇಂಗ್ಲೀಷಲ್ಲಿ, ಸತತವಾದ ಪ್ರಯತ್ನ. ರೈಟ್ ಬ್ರದರ್ಸ್ ಏರೋಪ್ಲೇನ್ನ ಮೇಲೆ ಬಿಟ್ಟ, 100 ಅಡಿ ಬಿದ್ದೋಗೋದು, 1000 ಅಡಿ ಬಿದ್ದೋಗೋದು, 2000 ಅಡಿ ಬಿದ್ದೋಗೋದು, ಅದು 5000 10000 ಅಡಿ ಮೇಲೆ ಹೋಗೋ ತನಕ ಬೀಳಿಲ್ಲ ಅವನು. ಸಾಧನೆ ಮಾಡಿದ ಪ್ರತಿಯೊಬ್ಬರು ಹಾಗೇನೆ. ಏನು ಒಂದೇ ದಿವಸದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ನ ನರೇಂದ್ರ ಮೋದಿ? ಕಸ ಗುಡಿಸಿ ಕಾಫಿ ಟೀ ವ್ಯಾಪಾರ ಮಾಡಿ, ಕಸ ಗುಡಿಸಿ RSS ಆಫೀಸು, ಅವ್ರು ಕೇಳಿದ್ದನ್ನೆಲ್ಲ ಕೈಯಾಳು ಅಡಿಯಾಳ ಥರ ತಂದುಕೊಟ್ಟು ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡಿ ಭವ್ಯತೆಯನ್ನು ಕಲಿತು ಹಂತ ಹಂತವಾಗಿ ಸ್ಟೆಪ್ ಸ್ಟೆಪ್ ಆಗಿ. ಸೊ ಸಕ್ಸಸ್ ಅಂತ ಅನ್ನೋದು ನೆನೆಸಿದ ತಕ್ಷಣ
ಒಂದು ಮಂತ್ರದ ಕೋಲ್ ಇಟ್ಕೊಂಡು ಜೀ ಬೂಮ್ ಬಾ ಸುರಿ, ದುಡ್ಡು ಸುರಿಯಲ್ಲ, ಅದೆಲ್ಲ ಪಿಕ್ಚರಲ್ಲಿ ನೋಡ್ಬೋದು, ಲೈಫಲ್ಲಿ ನಡೆಯಲ್ಲ. ಆ ಥರ ಒಂದು ದಿವಸದಲ್ಲಿ ರಾಜ ಅದನ್ನು ನಿಲ್ಲಲ್ಲ, ಬಿದ್ದೋಗ್ತಾರ. ಪ್ರಯತ್ನದಿಂದ ಸಿಗುವ ಸಿಕ್ಷನ್ ಸಕ್ಸಸ್ಸು ಪರ್ಮನೆಂಟಾಗಿ ನಿಮ್ಮಲ್ಲಿ ಉಳ್ಕೊಳತ್ತೆ. ಅಯ್ಯೋ ಗೊತ್ತಿಲ್ಲದೆ ಈ ಲಾ ಆಫ್ ಅಟ್ರಾಕ್ಷನ್ ಕಲಿಯಕ್ಕೆ ಬಂದೆ ಇಲ್ಲ, 8 ವರ್ಷ ಪ್ರಯತ್ನ ಮಾಡಬೇಕು ನರೇಂದ್ರ ಮೋದಿ ಥರ, 8 ವರ್ಷ ಪ್ರಯತ್ನ ಮಾಡಬೇಕು ಥಾಮಸ್ ಆಲ್ವಾ ಎಡಿಸನ್ ಥರ. ಹಂಗೆ ತಿಳ್ಕೋಬೇಡಿ, ನೀವು ತಗೊಳ್ಳೋ ಗುರಿ ಮೇಲೆ ಹೋಗುತ್ತೆ. ನೀವು ಯಾವ ಗುರಿಯನ್ನು ತಗೋತೀರಾ ಅದರ ಮೇಲೆ ನಿಮ್ಮ ಸಕ್ಸಸ್ಸು ಬೇಗ ಮತ್ತು ಡಿಲೇ ಡಿಪೆಂಡ್ ಆಗುತ್ತೆ.